ಭೂಚಕ್ರ ಗೆಡ್ಡೆ ಎಂದು ಕತ್ತಾಳೆ ಗೆಡ್ಡೆ ಮಾರಾಟ ಮಾಡುತ್ತಾ ಇರುವಂತಹ ಜಾಲ ಇದೀಗ ಅಮೋಕ್ ಟಿವಿಯಲ್ಲಿ ಪತ್ತೆಯಾಗಿದೆ. ಈ ಕುರಿತಂತೆ ಬ್ರೇಕಿಂಗ್ ಲಭ್ಯ ಆಗ್ತಿದೆ ನೋಡಿ. ಭೂಚಕ್ರ ಗಡ್ಡೆ ಎಂದು ನೀವೆಂದಾದರೂ ಈ ಗಡ್ಡೆಯನ್ನ ತಿಂದಿದ್ದೀರಾ? ಹಾಗಾದ್ರೆ ಈ ಸುದ್ದಿಯನ್ನ ನೀವು ತಪ್ಪದೆ ನೋಡಲೇಬೇಕು. ಭೂಚಕ್ರ ಗಡ್ಡೆ ಹೆಸರಿನಲ್ಲಿ ನಡೀತಾ ಇದೆ ಅತಿ ದೊಡ್ಡವಾದಂತಹ ಮೋಸ. ಏನಪ್ಪ ಇದು ಮೋಸ? ಭೂಚಕ್ರ ಗಡ್ಡೆ ಎಂದು ಕತ್ತಾಳೆ ಗಡ್ಡೆ ಮಾರಾಟ ಮಾಡ್ತಾ ಇರುವಂತಹ ಜಾಲ ಇದೀಗ ಪತ್ತೆಯಾಗಿದೆ. ತಿಪಟೂರು ಸುತ್ತಮುತ್ತ ಆಯುರ್ವೇದ ಗಿಡಮೂಲಿಕೆ ಭೂಚಕ್ರ ಗಡ್ಡೆ ಎಂದು ಮಾರಾಟ ಮಾಡ್ತಾ ಇದ್ದಾರೆ ನೋಡಿ. ಎಂತ ಕಾಲ ಬಂತು ಇಲ್ಲಿ. ವಿವಿಧ ಕಡೆ ಕೆತ್ತಾಳೆ ಗೆಡ್ಡೆ ಅಗಿತಾ ಇರುವಂತಹ ತಮಿಳುನಾಡು ಮೂಲದ ವ್ಯಕ್ತಿಗಳ ಗುಂಪೊಂದು ಇಲ್ಲಿ ಪತ್ತೆಯಾಗಿದೆ. ತಿಪಟೂರು, ಚಿಕ್ಕನಾಯಕನಹಳ್ಳಿ, ತುರ್ವೇಕೆರೆ, ಅರಸೀಕೆರೆ ಕಡೆಗಳಲ್ಲೆಲ್ಲ ಕತ್ತಾಳೆ ಗೆಡ್ಡೆ ಮಾರಾಟ ಮಾಡ್ತಾ ಇದ್ದಾರೆ. ತಿಪಟೂರಿನ ಹುಚ್ಚಗೊಂಡನಹಳ್ಳಿ ಬಳಿ ಕತ್ತಾಳೆ ಗೆಡ್ಡೆ ಕೀಳುವಾಗ ಸಾರ್ವಜನಿಕರ ಕೈಗೆ ಇದು ಪತ್ತೆಯಾಗಿರುತ್ತೆ. ಕತ್ತಾಳೆ ಅಗೀತಾ ಇರುವಂತಹ ಸಂದರ್ಭದಲ್ಲಿ ಸ್ಥಳೀಯರು ಕೂಡ ಆ ಸ್ಥಳಕ್ಕೆ ಧಾವಿಸಿದ್ದಾರೆ. ಆ ಸಂದರ್ಭದಲ್ಲಿ ಆ ಒಂದು ಗುಂಪು ಪರಾರಿಯಾಗಿರುತ್ತೆ. ಕಾಯಿಲೆಯನ್ನೇ ಬಂಡವಾಳವನ್ನಾಗಿರಿಸಿಕೊಂಡ ಕತ್ತಾಳೆಗೆಡ್ಡೆ ಮಾರಾಟ ಮಾಡ್ತಾ ಇರುವಂತಹ ಜಾಲ ಇದೀಗ ಅಮೋಕ್ ಟಿವಿಯಲ್ಲಿ ಪತ್ತೆಯಾಗಿದೆ. ಗ್ಯಾಸ್ಟ್ರಿಕ್ ಮತ್ತು ಅಲ್ಸರ್ ಸೇರಿದಂತೆ ವಿವಿಧ ಕಾಯಿಲೆಗಳಿಗೆ ಔಷಧಿಯಾಗಿ ಬಳಕೆ ಮಾಡಬೇಕು ಅನ್ನುವಂತಹ ವದಂತಿಯನ್ನು ಇಟ್ಕೊಂಡು ಇವರು ಇಂತಹ ದಂಧೆಯನ್ನು ಮಾಡಿದ್ದಾರೆ. ಇಲ್ಲಿ ಕೇರಳ ಹಾಗೂ ತಮಿಳುನಾಡಿನಲ್ಲಿ ಬೆಳೆಯುವ ಭೂಚಕ್ರದ ಗೆಡ್ಡೆ ಇದಾಗಿರುತ್ತೆ. ನಕಲಿ ಗಿಡಮೂಲಿಕೆ ಮಾರಾಟಗಾರರ ಬಗ್ಗೆ ಎಚ್ಚರ ವಹಿಸಲೇಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಯಾಕಂದರೆ ಇಲ್ಲಿ ಈ ಕತ್ತಾಳೆ ಅಗಿತಾ ಇರುವಂತಹ ಸಂದರ್ಭದಲ್ಲಿ ಸ್ಥಳೀಯರು ಕೂಡ ಆ ಸ್ಥಳಕ್ಕೆ ಧಾವಿಸಿದ್ದಾರೆ. ಆಗ ಅಲ್ಲಿ ಪರಾರಿಯಾಗಿದ್ದಾರೆ. ಆ ಗುಂಪೊಂದು ಆ ಜಾಗದಿಂದ ಪರಾರಿಯಾಗಿದ್ದಾರೆ ನೋಡಿ. ಇದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ. ಭೂಚಕ್ರ ಗೆಡ್ಡೆ ಅಂತಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಇದರಿಂದ ಗ್ಯಾಸ್ಟ್ರಿಕ್ ಮತ್ತು ಅಲ್ಸರ್ ಎಲ್ಲ ಕಡಿಮೆ ಆಗುತ್ತೆ ಅನ್ನುವಂತಹ ದೃಷ್ಟಿ. ಆದರೆ ಇಲ್ಲಿ ಮತ್ತೊಂದು ದಂಧೆ ಏನು ಪತ್ತೆಯಾಗಿದೆ ಅಂತಂದರೆ ಕತ್ತಾಳೆ ಗೆಡ್ಡೆವನ್ನು ಮಾರಾಟ ಮಾಡ್ತಾ ಇದ್ದಾರೆ ಭೂಚಕ್ರ ಗೆಡ್ಡೆ ಅಂತ ಹೇಳಿ. ಎಸ್, ಇದು ಅಮೋಕ್ ಟಿವಿಯಲ್ಲಿ ಬಂದಂತಹ ಸುದ್ದಿ. ಇದೀಗ ದೃಶ್ಯವನ್ನು ನೀವು ನೋಡ್ತಾ ಇದ್ರಿ. ಇದು ತಿಪಟೂರು ಸುತ್ತಮುತ್ತ ಆಯುರ್ವೇದ ಗಿಡಮೂಲಿಕೆ ಭೂಚಕ್ರ ಗೆಡ್ಡೆ ಎಂದು ಮಾರಾಟ ಮಾಡ್ತಾ ಇದ್ದಾರೆ ನೋಡಿ. ಎಂಥ ಕಾಲ ಬಂತು ಇಲ್ಲಿ. ಕೇರಳ ಹಾಗೂ ತಮಿಳುನಾಡಿನಲ್ಲಿ ಬೆಳೆಯುವಂತಹ ಭೂಚಕ್ರದ ಗೆಡ್ಡೆ ಆಯುರ್ವೇದದ ಔಷಧಿಯ ಗೆಡ್ಡೆಯಾಗಿರುತ್ತೆ. 12 ವರ್ಷಕ್ಕೊಮ್ಮೆ ಈ ಗೆಡ್ಡೆಯನ್ನು ಕಿತ್ತು ಔಷಧಿಯಾಗಿ ಬಳಸಲಾಗಿರುತ್ತೆ. ಆದರೆ ಇವರು ನಕಲಿ ದಂಧೆಯನ್ನು ಇಲ್ಲಿ ಮಾಡಿದ್ದಾರೆ ನೋಡಿ. ಕತ್ತಾಳೆ ಗೆಡ್ಡೆಯನ್ನು ಇಟ್ಕೊಂಡು ಇದು ಭೂಚಕ್ರ ಗೆಡ್ಡೆ ಅಂತ ಹೇಳಿ ಮಾರಾಟ ಮಾಡ್ತಾ ಇದ್ದಾರೆ. ಇದು ಗ್ಯಾಸ್ಟ್ರಿಕ್ ಹಾಗೂ ಅಲ್ಸರ್ಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಆದರೆ ಇಲ್ಲಿ ನಡೆಸ್ತಾ ಇರುವಂತಹ ದಂಧೆ ಇಲ್ಲಿ ಬೇರೆ. ನಕಲಿ ಗಿಡಮೂಲಿಕೆ ಮಾರಾಟಗಾರರ ಬಗ್ಗೆ ನೀವು ಎಚ್ಚರ ವಹಿಸಲೇಬೇಕು ಅಂತ ಸಾರ್ವಜನಿಕರು ಕೂಡ ಇಲ್ಲಿ ಒತ್ತಾಯ ಹೇರಿದ್ದಾರೆ. ಆದರೆ ನೋಡಿ, ಭೂಚಕ್ರ ಗೆಡ್ಡೆ ಅಂತಂದರೆ ಗ್ಯಾಸ್ಟ್ರಿಕ್ ಮತ್ತು ಅಲ್ಸರ್ಗೆ ಬಹಳ ಉತ್ತಮ ಅಂತ ಹೇಳ್ತಾರೆ. ಈಗ ಸ್ವತಃ ಅಮೋಕ್ ಟಿವಿ ಜೊತೆಗೆ ಮಾತಾಡಲಿಕ್ಕೆ ವೈದ್ಯರಾದ ಡಾಕ್ಟರ್ ಪ್ರದೀಪ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ನಮಸ್ತೆ. ನಮಸ್ತೆ ಮೇಡಮ್. ಹಲೋ ಸರ್, ನಮಸ್ತೆ. ನಮಸ್ತೆ ಮೇಡಮ್, ಹೇಳಿ. ಸರ್, ಈಗ ಭೂಚಕ್ರ ಗೆಡ್ಡೆ ಅಂತಂದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಗ್ಯಾಸ್ಟ್ರಿಕ್ ಮತ್ತು ಅಲ್ಸರ್ಗೆಲ್ಲ ಇದು ತುಂಬಾ ಉತ್ತಮಕಾರಿಯಾದಂತಹ ಒಂದು ಗೆಡ್ಡೆ ಅಂತ ಹೇಳ್ತಾರೆ. ಏನ್ ಹೇಳ್ತೀರಾ ಇದಕ್ಕೆ? ಆಕ್ಚುಲಿ ಇದು ಆಯುರ್ವೇದಿಕ್ ಮತ್ತೆ ಸಿದ್ಧ ರೆಫರೆನ್ಸ್ ಅಲ್ಲಿ ಭೂಚಕ್ರ ಗೆಡ್ಡೆ ಬಗ್ಗೆ ಉಲ್ಲೇಖ ಇದೆ. ಭೂಚಕ್ರ ಗೆಡ್ಡೆ ಏನಪ್ಪಾ ಅಂದ್ರೆ ಈ ಕೆಲವು ರೋಗಗಳಾದ ಈ ತರ ಹೊಟ್ಟೆ ಉರಿ ಸಮಸ್ಯೆ ಇರ್ಬೋದು, ಅಜೀರ್ಣದ ಸಮಸ್ಯೆ ಇರ್ಬೋದು, ಅಥವಾ ದೇಹದ ಉಷ್ಣ ಪರಿಹಾರಕ್ಕಾಗಿ
ಈ ತರ ಸಮಸ್ಯೆಗೆ ಇದನ್ನ ಉಪಯೋಗಿಸ್ತಾ ಇದ್ರು ಅಂತ ಆಯುರ್ವೇದ ಮತ್ತೆ ಸಿದ್ಧ ಔಷಧದಲ್ಲಿ ಉಲ್ಲೇಖ ಇದೆ. ಬಟ್ ಅದ್ರ ಬಗ್ಗೆ ಯಾವ್ದೇ ರೀತಿಯಿಂದ ರೀಸೆಂಟ್ ರಿಸರ್ಚಸ್ ಇನ್ನು ಪ್ರೋಗ್ರೆಸ್ ಅಲ್ಲಿ ಇದಾವೆ. ಬಟ್ ಆದ್ರೆ ಏನಪ್ಪಾ ಅಂದ್ರೆ ಈಗ ಇಲ್ಲಿ ಈಗ ನಾವೇನು ಈಗ ಬೀದಿ ಸ್ಟ್ರೀಟ್ ಅಲ್ಲೆಲ್ಲ ಸೇಲ್ ಮಾಡ್ತಿರೋ ಈ ಭೂಚಕ್ರಗಡ್ಡೆ ನೋಡಿದ್ರೆ ಅದು ಅದರ ಒರಿಜಿನಾಲಿಟಿನ ನಾವು ಪ್ರಶ್ನೆ ಮಾಡಲೇಬೇಕಾಗ್ತದೆ. ಯಾಕಂದ್ರೆ ಅವರು ಅದನ್ನ ತರೋದನ್ನು ತುಂಬಾ ಡೌಟ್ಫುಲ್ ಆಗಿರುತ್ತೆ ಎಲ್ಲಿಂದ ತರ್ತಾರೆ ಅಂತ. ಎಸ್, ಈಗ ಭೂಚಕ್ರ ಗೆಡ್ಡೆ ಅಂತಂದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು, ಫೈನ್. ಆದ್ರೆ ಇಲ್ಲಿ ಕತ್ತಾಳೆ ಗೆಡ್ಡೆಯನ್ನ ಇಟ್ಕೊಂಡು ಮಾರಾಟ ಮಾಡ್ತಾ ಇರುವಂತಹ ಜಾಲ ಪತ್ತೆ ಆಗಿದೆ ಅಲ್ಲ, ಇದು ಆರೋಗ್ಯಕ್ಕೆ ಒಳ್ಳೇದಾ ಕತ್ತಾಳೆ ಗೆಡ್ಡು? ಇಲ್ಲ ಮೇಡಮ್, ಅಂದ್ರೆ ಭೂಚಕ್ರ ಗೆಡ್ಡೆ ಬಗ್ಗೆ ಒಳ್ಳೆ ಆರೋಗ್ಯಕ್ಕೆಲ್ಲ ತುಂಬಾ ಚೆನ್ನಾಗಿದೆ ಅಂತ ಮಾಹಿತಿ ಇದೆ. ಬಟ್ ಕತ್ತಾಳೆ ಗೆಡ್ಡೆ ಬಗ್ಗೆ ಯಾವ್ದೇ ತರಹದ ಒಂದು ಆರೋಗ್ಯದ ಮೇಲೆ ಒಳ್ಳೆ ಪರಿಣಾಮಗಳಾಗುತ್ತೆ ಅಂತ ಅದ್ರ ಬಗ್ಗೆ ಎಲ್ಲೂ ಉಲ್ಲೇಖ ಇಲ್ಲ. ಸೊ ಈ ತರ ಜನರಿಗೆ ಮೋಸ ಮಾಡೋದು ಕೂಡ ಒಂದ್ ರೀತಿಯಿಂದ ತುಂಬಾ ದೊಡ್ಡ ತಪ್ಪು. ಆಮೇಲೆ ಇವರು ಈ ರೀತಿಯಾಗಿ ಭೂಚಕ್ರ ಗಡ್ಡೆಗಳನ್ನ ಇವರು ಇಷ್ಟು ವಿರಳವಾಗಿ ಸಿಗಂತ ಗಡ್ಡೆ ಅದು ತುಂಬಾ ಏನು ಅಷ್ಟು ಈಸಿಯಾಗಿ ಸಿಗಲ್ಲ ಎಲ್ಲಿಯಾದ್ರೂ. ಅದು ಸಾಮಾನ್ಯವಾಗಿ ಉಷ್ಣ ಪ್ರದೇಶದಲ್ಲಿ ಬೆಳೆಯುತ್ತೆ. ಸಾಮಾನ್ಯವಾಗಿ ನಮ್ ಕರ್ನಾಟಕದಲ್ಲಿ ಶಿವಮೊಗ್ಗ ಆಗಿರ್ಬೋದು ಅಥವಾ ಬಳ್ಳಾರಿ ಆಗಿರ್ಬೋದು ಈ ತರ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಆ ತರ ತುಂಬಾ ವಿರಳವಾಗಿ ಸಿಗಂತದ್ದು. ಇವರು ಅದನ್ನ ಅಷ್ಟು ಈಸಿಯಾಗಿ ಹೇಗ್ ಸಿಗುತ್ತೋ ಅಂತ ಅದೇ ಪ್ರಶ್ನೆ ಆಗಿದೆ ಮೇಡಮ್. ಈಗ ನಿಮ್ಮ ಭಾಗದಲ್ಲಿ ಇಂತಹ ಒಂದು ಜಾಲ ಪತ್ತೆ ಆಗಿದೆಯಾ ಸರ್, ಈಗ ನೀವು ಫ್ಯಾಕ್ಟ್ ಆಗಿ ನೋಡಿರೋದಾದ್ರೆ? ಅಲ್ಲ ಅಂದ್ರೆ ನಾವು ಫ್ಯಾಕ್ಟ್ ಆಗಿ ನೋಡಿರೋದಂದ್ರೆ ಫ್ಯಾಕ್ಟ್ ಆಗಿ ನೋಡಿರೋದಂತ ಏನು ಇಲ್ಲ ಮೇಡಮ್. ಬಟ್ ನನಗೆ ಇದ್ರ ಬಗ್ಗೆ ತುಂಬಾ ಸುಮಾರು ಡೌಟ್ ಇದಾವೆ. ಯಾಕಂದ್ರೆ ಭೂಚಕ್ರಗಡ್ಡೆ ಇವ್ರು ಹೇಳೋ ಪ್ರಕಾರ ನೋಡಿದ್ರೆ ಅಲ್ಲಿ ಕಾಡಲ್ಲಿ ತಗೊಂಬಂದ್ವಿ, ಚಿಕ್ಕಮಗಳೂರು ಹತ್ರ ತಗೊಂಬಂದ್ವಿ ಅಂತ ಹೇಳ್ತಾರೆ ನಿಜ. ಬಟ್ ಆದ್ರೆ ಇವರಿಗೆ ಅದು ಅಷ್ಟು ಈಸಿಯಾಗಿ ಹೇಗ್ ಸಿಗುತ್ತೋ ಅಥವಾ ಇದ್ರಲ್ಲಿ ಏನಾದ್ರು ಇನ್ನೊಂದೇನಾದ್ರು ಒಳಜಾಲ ಇದ್ರೂ ಇರ್ಬೋದು, ಹೇಳಕ್ಕಾಗಲ್ಲ. ಈಗ ನಿಮ್ಮ ಪ್ರಕಾರ ಇದಕ್ಕೆಲ್ಲ ಬ್ರೇಕ್ ಬೀಳ್ಬೇಕು ಅಂದ್ರೆ ಹೇಗೆ ಮಾಡಬಹುದು ಅಂತ? ಇದಕ್ಕೆಲ್ಲ ಬ್ರೇಕ್ ಬೀಳ್ಬೇಕು ಅಂದ್ರೆ ಇದನ್ನ ಈಗ ಈ ನಗರ ಪಾಲಿಕೆ ಇವರು ಸ್ವಲ್ಪ ಅದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕಾಗ್ತದೆ. ಬಟ್ ಏನಾಗುತ್ತೆ ಅಂದ್ರೆ ಈ ತರ ಜನರ ಮೇಲೆ ಕ್ರಮ ಕೈಗೊಳ್ಳಕ್ ಹೋದಾಗ ಜನರೇ ಅದ್ರ ವಿರುದ್ಧ ತಿರುಗಿಬೀಳುವಂತ ಸಾಧ್ಯತೆಗಳು ಇರ್ತವೆ. ಯಾಕಂದ್ರೆ ಬಡವ್ರ ಮೇಲೆ ನೀವು ಬಡವ್ರಿಗೆ ಬದುಕಕ್ ಬಿಡಲ್ಲ ಹಾಗೆ ಹೀಗೆ ಅಂತ ಇದೆಲ್ಲ ಆಗ್ತಾ ಹೋಗುತ್ತೆ. ಬಟ್ ಆದ್ರೆ ಇದಕ್ಕೊಂದು ಸುರಕ್ಷಾ ಕಾಯ್ದೆ ತರಬೇಕಾಗುತ್ತೆ ಒಂದ್ ಸ್ವಲ್ಪ. ಎಸ್ ಎಸ್, ಓಕೆ ಸರ್, ಧನ್ಯವಾದಗಳು ಜೊತೆಗೆ ಮಾತಾಡಿದ್ದಕ್ಕೆ. ವೈದ್ಯರಾದ ಡಾಕ್ಟರ್ ಪ್ರದೀಪ್ ಅವರು ಕೂಡ ಹೇಳಿದ್ರು ಇದು. ಎಸ್, ಈಗ ವೈದ್ಯರಾದ ಡಾಕ್ಟರ್ ಪ್ರದೀಪ್ ಅವರು ಕೂಡ ಹೇಳಿದ್ರು ಇದು ನಾವು ಎಲ್ಲೂ ಕೇಳಲಿಲ್ಲ, ನಮ್ಮ ಸ್ಟಡಿ ಪ್ರಕಾರ ಕತ್ತಾಳೆಗೆಡ್ಡೆ ಇದು ಆರೋಗ್ಯಕ್ಕೆ ಒಳ್ಳೇದಲ್ಲ, ಆದ್ರೆ ಇಲ್ಲಿ ದಂಧೆಕೋರರು ಮಾರ್ತಾ ಇರೋದು ಭೂಚಕ್ರ ಗೆಡ್ಡೆ ಅಂತ ಹೇಳಿ ಮಾರ್ತಾ ಇರೋದು, ಇದು ಕೂಡ ಜಾಲ ಇದೀಗ ಪತ್ತೆಯಾಗಿದೆ. ನಮ್ಮ ಪ್ರಕಾರ, ನಾವು ಸ್ಟಡಿ ಮಾಡಿರೋ ಪ್ರಕಾರ ಇದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಭೂಚಕ್ರ ಗೆಡ್ಡೆ ಅಂತಂದ್ರೆ ಗ್ಯಾಸ್ಟ್ರಿಕ್ ಆಗಿರುತ್ತೆ, ಹಾಗೆ ಅಲ್ಸರ್ ಆಗುತ್ತೆ, ಇದಕ್ಕೆಲ್ಲ ಕೂಡ ಬಹಳ ಉತ್ತಮವಾದಂತಹ ಒಂದು ಗೆಡ್ಡೆ ಅಂತಾನೆ ಹೇಳ್ಬಹುದು. ಆದ್ರೆ ಇಲ್ಲೊಂದು ಇದರಲ್ಲೂ ಕೂಡ ಈಗ ಮೋಸ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದಕ್ಕೆ ಸಂಬಂಧಪಟ್ಟಂತಹ ನಗರ ಸಭೆ ಆಗ್ಲಿ ಅಥವಾ ಅಲ್ಲಿ ಗ್ರಾಮ ಪಂಚಾಯತಿ ಆಗ್ಲಿ ಯಾರಾದ್ರೂ ಒಬ್ರು ತಲೆ ಕೆಡಿಸ್ಕೊಳ್ಬೇಕಾಗಿರುತ್ತೆ. ಯಾಕಂದ್ರೆ ಜನರು ಮೋಸ ಹೋಗ್ತಾ ಇದ್ದಾರೆ ಇದರಲ್ಲಿ. ಇದು ಒಂದು ಭೂಚಕ್ರ ಗೆಡ್ಡೆ ಅಂತ ಹೇಳಿ ಮಾರಾಟ ಮಾಡ್ತಾ ಇದ್ದಾರಲ್ಲ, ಮುಂದೆ ಇದನ್ನ ಸೇವಿಸಿದವರಿಗೆ ಏನಾದ್ರೂ ಅಲ್ಲಿ ಆರೋಗ್ಯದಲ್ಲಿ ಏರುಪೇರು ಉಂಟಾಯ್ತು ಅಂತಂದ್ರೆ ಇದಕ್ಕೆ ಯಾರು ಜವಾಬ್ದಾರರು ಆಗ್ತಾರೆ ಅನ್ನುವಂತಹ ಪ್ರಶ್ನೆ ಇಲ್ಲಿ. ಆದ್ದರಿಂದ ನಕಲಿ ಗಿಡಮೂಲಿಕೆ ಮಾರಾಟಗಾರರು ಹೆಚ್ಚಾಗಿದ್ದಾರೆ, ಇದರ ಬಗ್ಗೆ ಗಮನ ಹರಿಸಬೇಕು, ಎಚ್ಚರ ವಹಿಸಬೇಕು ಅಂತ ಸಾರ್ವಜನಿಕರು ಇಲ್ಲಿ ಒತ್ತಾಯ ಹೇರಿದ್ದಾರೆ.